ವೆಲ್ಕಮ್ ಬ್ಯಾಕ್ ಟು ಸೈನ್ಸ್ ಆಫ್ ಲವ್. ಸೊ ನಮ್ಮ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಾಗಿಂದ ತುಂಬ ನಮ್ಮ ವೀಕ್ಷಕರು, ನಮ್ಮ ಯುನೋ ವೆಲ್ ವಿಷರ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮತ್ತೊಬ್ಬರು ಮೆಸೇಜ್ ಕಳಿಸಿದ್ರು, ಈ ಥರ ಒಂದು ಚಿಕ್ಕ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು ಅಂತ. ಸೊ ಅವ್ರ ಜೊತೆ ಮಾತಾಡ್ಸೋಣ, ಏನು ಸಮಸ್ಯೆ ಇದೆ ಅವ್ರಿಗೆ ಕೇಳೋಣ. ಹಲೋ, ಹಲೋ, ನಮಸ್ತೆ ಮಾ, ಹೇಗಿದ್ರಾ? ಓಕೆ, ಇನ್ನು ಯಂಗ್ ಗರ್ಲ್. ಓಕೆ, ವಾಯ್ಸ್ನಲ್ಲೇ ಗೊತ್ತಾಗುತ್ತೆ, ಯು ಆರ್ ಸೋ ಯಂಗ್ ಅಂಡ್ ಸ್ವೀಟ್. ನಿಮ್ ವಾಯ್ಸ್ ಕೂಡ ಚೆನ್ನಾಗಿದೆ. ದಟ್ ಎಕ್ಸ್ಪ್ಲೇನ್ಸ್, ಯು ಹ್ಯಾವ್ ಸಚ್ ಅ ಸ್ವೀಟ್ ವಾಯ್ಸ್. ಥ್ಯಾಂಕ್ ಯು. ಓಕೆ, ಸೊ ಟೆಲ್ ಮೀ ವಾಟ್ಸ್ ಬಾದ್ರಿಂಗ್ ಯು, ಹೇಗಿದೆ ನಿಮ್ಮ ಜೀವನ? ಜೀವನ ಚೆನ್ನಾಗಿದೆ, ಬಟ್ ಪ್ರಾಬ್ಲಮ್ ಒನ್ ಬಾಯ್ ಫ್ರೆಂಡ್ ಅಷ್ಟೇ. ಓಕೆ, ಸೊ ಬಾಯ್ ಫ್ರೆಂಡ್ ಇಂದ ಸಮಸ್ಯೆ ಆಗ್ತಿದೆ, ಏನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಆಕ್ಚುಲಿ ನಮ್ ಪರಿಚಯ ಆಗಿ 9 ಮಂತ್ಸ್ ಆಗಿದವೆ. ಓಕೆ, ಬಟ್ ನೈನ್ ಮಂತ್ಸ್ ಆಗಿದೆ ನಮ್ ಪರಿಚಯ ಆಗಿ ಬರದು. ಹಾ, ಆನ್ಲೈನ್ ಅಲ್ಲೇ ಪರಿಚಯ ಆಗಿದ್ದು, ವಾಟ್ಸಪ್ ಇಂದಾನೆ. ಹಾ, ಬಟ್ ಪ್ರಾಬ್ಲಮ್ ಏನ್, ಸ್ಟಾರ್ಟಿಂಗ್ ಚೆನ್ನಾಗಿದ್ವು ಎಲ್ಲರೂ ಸಹ, ಬಟ್ ನಾನು ಅಷ್ಟೊಂದು ಅವನನ್ನ ತುಂಬಾ ಇಷ್ಟ ಪಡ್ತಾ ಇದ್ದ. ಹಾ, ನಾನು ಫಸ್ಟ್ ಗೆ ಒಪ್ಕೊಳ್ಳಿಕ್ಕೆ ಹೋಗ್ಲೇ ಇಲ್ಲ ಅವನನ್ನ. ನೀ ನನಗೆ ಬೇಡ, ನನಗೆ ಲವ್ ಎಲ್ಲ ಬೇಡ ಈ ತರದೆಲ್ಲ, ಮತ್ತೆ ಪ್ರಾಬ್ಲಮ್ ಆಗ್ತದೆ ನನಗೆ, ನಮ್ಮನೆಲ್ಲ ಒಪ್ಕೊಳ್ಳಿಕ್ಕಿಲ್ಲ, ನಿಮ್ಮದು ಕಾಸ್ಟ್ ಸಹ ಬೇರೆ, ನಮ್ಮದು ಸಹ ಬೇರೆ ಅಂತೆಲ್ಲ ಹೇಳಿದೆ ನಾನು. ಅವಾಗ ಒಪ್ಕೊಳ್ಳಿಕ್ಕೆ ಇಲ್ಲ ಅಂತ, ಕೈ ಪೂರ ಎಲ್ಲ ಕೈಯಲ್ಲೆಲ್ಲ ಕುಯ್ಕೊಂಡು ಕೈನೆಲ್ಲ ಅದನ್ನೆಲ್ಲ ಫೋಟೋ ಎಲ್ಲ ಕಳಿಸಿ, ಕೈಯಲ್ಲೆಲ್ಲ ಇದನ್ನ ಎಂತದ್ದು ಕರ್ಪೂರವನ್ನೆಲ್ಲ ಹತ್ತಿಸಿ ಅದನ್ನೆಲ್ಲ ಫೋಟೋವನ್ನ ಕಳಿಸಿ, ನನಗಂತೂ ಪೂರ ಪ್ರಾಬ್ಲಮ್. ಯಾವಂದು ಇಡೀ ರಾತ್ರಿ ಟಾರ್ಚರ್, ನನ್ ಬೇಡಪ್ಪ ಹಿಂಗೆಲ್ಲ ಮಾಡ್ಕೋಬೇಡ, ನಿನ್ ನನ್ ತಾಯಿ ಬೇಕಂತ ಯಾವಾಗ್ಲೂ ನೀನ್ ನನ್ಗೆ ಇಷ್ಟ ಆಗು, ನನ್ಗೆ ನೀನ್ ಇಷ್ಟ ಅಂತ ಹೇಳೋದೇನ ನೀನು ಅಂತೆಲ್ಲ ಹೇಳಿದ್ದಾನೆ. ನಾನ್ ಬೇಡ ಅಂದ್ರು ಕೇಳದೇ ಇಲ್ಲ, ನನಗ್ ಭಯ ಬೇರೆ, ನಾನ್ ಬೇರೆ ಕಡೆ ಇರೋದು, ಮನೆಯಿಂದ ತುಂಬಾ ದೂರ ಅಂದ್ರೆ ಬೇರೆ ಅಂಕಲ್ ಮನೇಲಿ ಇರೋದು ನಂದು, ನಮ್ಮೂರು ಬಿಟ್ಟು ಬೇರೆ ಕಡೆ ಇರೋದು, ಹಾಗಾಗಿ ಮನೇಲಿ ಹೇಳಲಿಕ್ಕೂ ಭಯ, ಏನು ಮಾಡ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಹೇಳಿದ್ರೆ ನನ್ ಮೇಲೆ ರಾಂಗ್ ಅನ್ಕೋತಾರೆ, ಸಡನ್ ಆಗಿ ಯಾರಾದ್ರೂ ಹಿಂಗೆಲ್ಲ ಹೇಳಲಿಕ್ಕೆ ಸಾಧ್ಯವಾ ಅಂತ ಅನ್ಕೋತಾರೆ ಅವರು. ಅಲ್ವಾ, ಹುಡುಗರು ಯಾರಾದ್ರೂ ಹಿಂಗೆ ಒಪ್ಕೋತಾರೆ, ನೋಡ್ದೇನೆ ಅದನ್ನು ಸಹ. ನೀವಿಬ್ರು ಮುಖಾಮುಖಿ ಭೇಟಿ ಆಗಿರೋದ್ ಇದೆಯಾ, ಎಷ್ಟ್ ಸಲ ಮೀಟ್ ಆಗಿದೆ? ನಾನ್ ಹೇಳ್ತಿಲ್ವಾ, 9 ಮಂತ್ಸ್ ಇವತ್ತಿಗೆ ನೋಡಿ, ನೆಕ್ಸ್ಟ್ ಸೆಪ್ಟೆಂಬರ್ ಗೆ 1 ಇಯರ್ ಆಗ್ತವೆ ನಮ್ ಪರಿಚಯ ಆಗಿತ್ತು ಬರ್ಬೋದು ಅನ್ಸುತ್ತೆ. ಓಕೆ, ಬಟ್ ಪರಿಚಯ ಏನೇ ಇಲ್ಲ ನನಗೆ, ಅವನ್ನ ನೋಡಿಲ್ಲ, ಬರೀ ಫೋನ್ ಅಲ್ಲಿ ಮಾತಾಡೋದು ಅಷ್ಟೇ ನನಗೆ ಗೊತ್ತಿದೆ ಅವನೊಟ್ಟಿಗೆ ನಾನು. ಓಕೆ, ಸೊ ಈ ತರ ಮೀಟ್ ಮಾಡಿಲ್ಲ ಅಂದ್ರು ಬರೀ ಫೋನ್ ಮುಖಾಂತರ, ಮೆಸೇಜ್ ಮುಖಾಂತರ ನೀವು ಟಚ್ ನಲ್ಲಿ ಇದ್ದೀರಾ? ಫೋಟೋಸ್ ಎಲ್ಲ ಕಳಿಸ್ತಾನೆ, ಎಲ್ಲದಿದೆ ನನ್ನಲ್ಲಿ, ಬಟ್ ಪ್ರಾಬ್ಲಮ್ ನಂದು ನೋಡೋಣ ಅಂತ ಚಿಕ್ಕನೂ ಇಲ್ಲ ನನ್ಗೆ, ಅವನಿಗೆ ಹೋಗ್ಲಿಕ್ಕೆ ಬೇರೆ ಭಯ, ಹಂಗೆ ಗುರ್ತ ಇಲ್ವಲ್ಲ. ಕರೆಕ್ಟ್ ಕರೆಕ್ಟ್, ಹಾ ಹೆಂಗ್ ಹೋಗೋದು, ಭಯ ಬೇರೆ ಆಗುತ್ತವೆ. ಸೊ ನೀವು ಭಯ ಪಡೋದ್ರಲ್ಲಿನು ಒಂದು ಯುನೋ ಇಟ್ಸ್ ಆಕ್ಚುಲಿ ಇಟ್ಸ್ ಮೇಕಿಂಗ್ ಸೆನ್ಸ್, ಯಾಕಂದ್ರೆ ಗೊತ್ತು ಪರಿಚಯ ಇಲ್ದವ್ರ ಜೊತೆ ಮೀಟ್ ಆಗೋಕೂ ಒಂದೊಂದ್ಸಲ ಭಯ ಆಗುತ್ತೆ, ಏನಪ್ಪ ಅದ್ರಲ್ಲೂ ಈ ತರ ಸೈಕೋ ತರ ಆಡ್ತಾ ಇದಾರಂದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಮತ್ತೆ ಒಂದ್ ಸ್ವಲ್ಪ ಟೈಮ್ ನಾನು ಸ್ಟಾರ್ಟಿಂಗ್ ಹೇಳಿದ ಅವನಲ್ಲಿ ಅದನ್ನೇ, ನಾನ್ ಮದುವೆ ಆಗ್ತೇನೆ, ಹಾಗಾದ್ರೆ ಮಾತ್ರ ಇನ್ನ ಲವ್ ಮಾಡೋದು, ಅದರ್ವೈಸ್ ನಾನ್ ಮಾಡೋದಿಲ್ಲ, ನನ್ ಬೇಡ ಇದನ್ನೆಲ್ಲ ಅಂತ. ಆಯ್ತು, ನಿಮ್ ಅಮ್ಮನೆಲ್ಲ ನಾನ್ ಚೆನ್ನಾಗಿ ನೋಡ್ಕೊತೀನಿ, ನೋಡ್ಕೊಳ್ಳುವ ಮದ್ವೆ ಒಟ್ಟಿಗೆ ಇರುವ ಹಾಗೆ ಹೀಗೆ ಎಲ್ಲ ಹೇಳಿ ಎಲ್ಲಾ ಮಾಡಿದಾನೆ ಮೇಡಮ್. ಲಾಸ್ಟ್ ಇವ ಹೇಳ್ತಾನೆ ನನ್ಗೆ ನಿಮ್ದು ಜಾತ್ರ ಕೂಡಿ ಬರೋದಿಲ್ಲ ಹಂಗೆ ಹಿಂಗೆ ಅಂತೆ, ಫ್ರೆಂಡ್ಸ್ ಆಗಿಯೇ ಇರುವ. ಓಕೆ ಓಕೆ, ಸೊ ಈಗ ಅವ್ರು ಹೇಳ್ತಾ ಇದಾರೆ ಫ್ರೆಂಡ್ಸ್ ಆಗಿರೋಣ ಅಷ್ಟೇ ಅಂತ. ನನ್ ನಿನ್ನ ಫ್ರೆಂಡ್ ನಿನ್ನಂತಲ್ಲ, ನನ್ ಯಾರು ಸಹ ಮದ್ವೆ ಆಗುದಿಲ್ಲ, ನನ್ ಫ್ರೆಂಡ್ ಆಗಿರುವ ನಾವು ಅಂತಾರೆ. ಓಕೆ, ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅವ್ರ ಕಡೆಯಿಂದ, ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ನಲ್ಲಿ ಇರೋಕೆ ಇಷ್ಟ ಪಡ್ತೀರಾ ಅಥವಾ? ಇಲ್ಲ, ನಾನು ಉಂಟಲ್ಲ ನನಗೆ ಒಂದು ಪರಿಚಯ ಆಗಿ ಇವತ್ತಿನ ತನಕ ನಮ್ಗೆ ಬೇರೆ ಹುಡುಗರು ನನ್ಗೆ ಇಷ್ಟನೇ ಇಲ್ಲ ಅಂತ, ನನ್ಗೆ ಅವ್ನು ನೋಡ್ಬೇಕಷ್ಟೇ ಹಂಗೆ ಅನ್ಸ್ಬಿಟ್ಟು, ನನ್ ಮನಸ್ಸಲ್ಲಿ ಬೇರೆ ಏನ್ ಇಲ್ಲ ಅಂದ್ರೆ ಆ ಹುಡುಗ ಇವಾಗ ಹಿಂಗ್ ಹೇಳಿದ್ರೆ ನನ್ ಏನ್ ಮಾಡೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ ಓಕೆ, ಸೊ ಈಗ ನಿಮ್ಗೆ ಅವ್ರನ್ನ ಮೀಟ್ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆಯಾ? 100% ಇದೆ ನನಗೆ. ಓಕೆ, 100% ನಾನು ನೋಡಿಲ್ಲ, ನನ್ಗೆ ಇಷ್ಟು ಚೆನ್ನಾಗಿ ಮಾತಾಡಿಸಿರೋ ವ್ಯಕ್ತಿ ನಾನು ಓಕೆ ಅಂದಿರೋ ಫಸ್ಟ್ ಬೇಡ ಅನ್ನುವಂಥದ್ದು ಏನ್ ಆಗಿದೆ ಅಂತನಾದ್ರೂ ಬೇಕು, ಇಲ್ಲದಿದ್ರೆ ನನ್ಗೆ ಅವನ ನೋಡ್ಬೇಕು ಈ ತರ ಯಾಕೆ ಮಾಡ್ತಾ ಇದ್ದಾನೆ ನನ್ ಜೊತೆ ಅಂತ. ಓಕೆ, ಸೊ ಎಲ್ಲೋ ಒಂದ್ ಕಡೆ ಅವರ ಒಂದು ಯುನೋ ವಿಚಿತ್ರ ವರ್ತನೆಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕು, ಆತರ ಅನ್ಸ್ಬಿಟ್ಟಿದೆ ಯಾಕೆ ಹಿಂಗ್ ಆಡ್ತಾರೆ?
ಓಕೆ ಸಿ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು, ಈ ಪ್ರಪಂಚದಲ್ಲಿ ಪ್ರತಿ ವ್ಯಕ್ತಿನೂ ಒಂದು ರೀತಿ ವಿಚಿತ್ರವಾಗೇ ಇರ್ತಾರೆ. ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಆಡ್ತೀವಿ, ಬಟ್ ಕೆಲವರು ಸ್ವಲ್ಪ ತೀರಾನೇ ಜಾಸ್ತಿ ಆಡ್ತಾರೆ ಈ ಥರದವರು. ಓಕೆ, ಸೊ ಇಂಥವ್ರು ಏನಪ್ಪ ಅಂದರೆ ಒಬ್ಬರ ಜೊತೆ ತುಂಬ ಕ್ಲೋಸ್ ಆಗಿಬಿಡ್ತಾರೆ ಫಾರ್ ಅ ಬ್ರೀಫ್ ಟೈಮ್, ಅಂದರೆ ಸ್ವಲ್ಪ ಟೈಮ್ಗೋಸ್ಕರ ಜೀವನ ಪೂರ್ತಿ ಅವ್ರು ನಮ್ಮ ಜೊತೆ. ಅವ್ರು ಎಷ್ಟು ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡ್ತಾರಂದ್ರೆ, ಓ ಇವ್ರು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ಇವ್ರು ನಮ್ಮವರು ಅನ್ಸ್ಬಿಡುತ್ತೆ. ಬಟ್ ಅವರು ಅವರ ಮಾತುಗಳಿಗೆ ಬದ್ಧರಾಗಿರೋದಿಲ್ಲ ಅಲ್ವಾ. ಸೊ ಆ ಥರ ವ್ಯಕ್ತಿಗಳು ಇರ್ತಾರೆ ಅಮ್ಮ, ನಾವು ಅವ್ರನ್ನ ತುಂಬಾ ನಂಬಿ ಈ ತರ ಮುಂದುವರಿಯೋದಕ್ಕಿಂತ ಮುಂಚೆನೇ ನಿಮ್ಗೆ ಗೊತ್ತಾಯ್ತಲ್ಲ ನನಗೆ ಒಂದು ಪೈಸನ್ ಇಲ್ಲ, ನನಗೆ ಅವನ್ ಅಮೌಂಟ್ ಎಲ್ಲ ಬೇಕಿತ್ತು, ಅವನಿಗೆಲ್ಲ ಕೊಟ್ಟಿದ್ದೇನೆ ಗೊತ್ತುಂಟ. ಆದ್ರೆ ಅವನು ನನಗೆ ಹೇಳೋದು ಇವಾಗ, ನಿನ್ನ ಜೊತೆ ನಾನು ಚೆನ್ನಾಗಿರ್ಬೇಕು, ನಂಗೆ ಹಣವನ್ನ ಕೊಡು, ನಾನು ಚೆನ್ನಾಗಿರ್ತೇನೆ ಅಂತಾನೆ. ಸಿ ದುಡ್ಡು ಕೊಟ್ಟು ನಮ್ಮ ಜೊತೆ ಒಬ್ರು ಚೆನ್ನಾಗಿರ್ಬೇಕು ಅಂದವರು ನೀವೇ ಹೇಳಿ, ಅವ್ರು ಜೆನ್ಯೂನ್ ಆಗಿರ್ತಾರ ನಮ್ಮ ನಿಜವಾಗ್ಲೂ ಅವರು? ಇವಾಗ ಅರ್ಥ ಆಗಿದೆ ನನಗೆ ಅದೆಲ್ಲ ಇವಾಗ. ಸೊ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಎಷ್ಟು ಹಣ ನೀವು ಕೊಟ್ಟಿರಬಹುದು ಅವ್ರಿಗೆ? ನನಗೆ ಒಂದು ಅಂದ್ರೆ 1,50,000 ಮೋರ್ ದೆನ್. ಓ ಮೈ ಗಾಡ್, ಐ ಆಮ್ ರಿಯಲಿ ಸಾರಿ ಟು ಹಿಯರ್ ದಟ್. ಯಾಕಂದರೆ ಈ ಥರದ ಒಂದು ಕ್ಯಾಟ್ ಫಿಶಿಂಗ್ ಅನ್ನೋ ಒಂದು ಫೆನಾಮಿನನ್ ಇದೆ, ಅಂದರೆ ಈ ಥರ ಆನ್ಲೈನ್ ಮುಖಾಂತರ ಕೆಲವ್ರನ್ನ ಪರಿಚಯ ಮಾಡಿಕೊಂಡು ತುಂಬ ಸ್ವೀಟಾಗಿ ಮಾತಾಡಿ ಅವ್ರ ನಂಬಿಕೆ ವಿಶ್ವಾಸ ಗಳಿಸಿ ಒಂದು ರೀತಿ ಗಾಳ ಹಾಕಿ ಅವರಿಂದ ದುಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಕೆಲವರು. ನಿಮ್ಮ ಕೇಸ್ನಲ್ಲಿ ಈ ಥರ ಖಡಾಖಂಡಿತವಾಗಿ ಆಗಿದೆ ಅಂತ ಹೇಳ್ತಿಲ್ಲ, ಬಟ್ ಲುಕ್ಸ್ ಲೈಕ್ ಸಮಥಿಂಗ್ ಲೈಕ್ ದಿಸ್ ಹ್ಯಾಸ್ ಹ್ಯಾಪನ್. ಹೌದು, ಆಗಿರ್ಬೋದು, ಹೇಳಕ್ಕಾಗೋದಿಲ್ಲ. ಹೌದು, ನನಗೆ ಇವಾಗ ಹಂಗೆ ಅನ್ಸುತ್ತೆ, ಯಾಕಂದ್ರೆ ನಾನು ಇಷ್ಟು ಇಷ್ಟಪಟ್ಟಿರೋದು ಒಂದ್ ಮಾತಾಡಿ ನಿನ್ನ ಇಷ್ಟ ಅಂತ ಹೇಳ್ಕೊಂಡಿದ್ದು ನಾನು ಸಹ ಅವನನ್ನ, ಬೇರೆ ಯಾರು ಬೇಡ ನನಗೆ ಅಂತ ಹೇಳಿ ಅವ್ನ್ ಇಷ್ಟೊಂದು ಕಷ್ಟಕ್ಕೆ ಹೆಲ್ಪ್ ಮಾಡಿದ್ ನಾನು ಕಣ್ಣು ಮುಚ್ಚಿ ಮಾಡಿರೋದಲ್ವಾ. ನಿಜವಾಗ್ಲು ಇಲ್ಲಿ ನಿಮ್ಮ ನಂಬಿಕೆಗೆ ಮೋಸ ಆಗಿದೆ, ನಿಮ್ ವಿಶ್ವಾಸಕ್ಕೆ ದ್ರೋಹ ಆಗಿದೆ. ನಾನು ಮೋಸ ಮಾಡೋ ವ್ಯಕ್ತಿನೇ ಅಲ್ಲ ನಾನು. ಅದೇ, ಅವ್ರು ನಿಮಗ್ ಮೋಸ ಮಾಡಿದ್ದಾರೆ. ಆಕ್ಚುಲಿ ಅವನಿಗೆ ಹಣ ಬೇಕಿತ್ತು, ನನಗೆ ಅವನ್ ಬೇಕಿತ್ತು ಅಷ್ಟೇ. ಅಯ್ಯೋ ಹೋಗ್ಲಿ ಮಾ, ಅಟ್ಲೀಸ್ಟ್ ಈಗ್ಲಾದ್ರೂ ಅವ್ರದ್ದು ಯುನೋ ಟ್ರೂ ಕಲರ್ಸ್ ಗೊತ್ತಾಯ್ತಲ್ಲ, ಅಂದ್ರೆ ಅವ್ರ ನಿಜವಾದ ವ್ಯಕ್ತಿತ್ವ ನಿಮಗ್ ಗೊತ್ತಾಯ್ತಲ್ವಾ. ಮುಂದೆ ನಿಮ್ ಗೊತ್ತಾಗಿದೆ ಅಲ್ವಾ. ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಮೇಡಮ್, ಇದೊಂದು ದೊಡ್ಡ ಟ್ವಿಸ್ಟ್. ರೀಸೆಂಟ್ ಆಗಿ ನನ್ಗೆ ಗೊತ್ತಾಗಿದೆ ಆ ವ್ಯಕ್ತಿ ಬಗ್ಗೆ. ಅವ ವ್ಯಕ್ತಿನೇ ಬೇರೆ ಒಬ್ಬ ಅನ್ಸುದು ನನಗೆ, ನನ್ಗೆ ನನ್ ಜೊತೆ ಮಾತಾಡೋ ವ್ಯಕ್ತಿನೇ ಬೇರೆ, ನನ್ ಜೊತೆ ಫೋಟೋ ಗೀಟೋ ಎಲ್ಲ ತೆಗ್ಸಿ ಕಳಿಸಿದ್ದನಲ್ಲ ಅವನೇ ಬೇರೆ ಅನ್ಸೋದು ಇವಾಗ. ಓಕೆ ಓಕೆ, ನೋಡಿ ಮೋಸ್ಟ್ಲಿ ಒಬ್ರಿದಾರೋ ಇದ್ರೆ ಹಿಂದೆ ಅಥವಾ ಇಬ್ರು ಮೂರ್ ಜನ ಇದಾರೋ ಗೊತ್ತಿಲ್ಲ. ಪ್ರಾಬ್ಲಮ್ ಇದೆ ಇರೋದು, ನಾನ್ ಯಾರ ಜೊತೆ ಇಷ್ಟೋ ತನಕ ಮಾತಾಡಿದ್ದೇನೆ ಆ ವ್ಯಕ್ತಿನೇ ಅಲ್ಲ ಅನ್ಸೋದು ನನಗೆ ಇವಾಗ. ಓಕೆ, ಸೊ ನಿಜವಾಗ್ಲೂ ಈ ತರ ಕೇಳಿದ್ರೆ ತುಂಬಾ ಇಟ್ಸ್ ವೆರಿ ಡಿಸ್ಟರ್ಬಿಂಗ್. ಸೊ ಇನ್ನೂ ಹೆಚ್ಚು ನೀವು ಮೋಸ ಹೋಗೋದು ಬೇಡಮ್ಮ. ಈಗಾಗಲೇ ನೀವು ನನಗೆ ತಿಳಿದಿದೆ ಅವನ ಬಗ್ಗೆ ಅವ ಅಲ್ಲ ಅಂತ ಗೊತ್ತಾಗ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕಂಡೀಷನ್ ಇದ್ದೇನೆ ನನ್ನದು, ನಾನು ರಾಂಗ್ ಆಗ್ಬಾರ್ದು ಇನ್ನು ಮುಂದೆ ಅಂತ. ಕರೆಕ್ಟ್, ಹೌದು ಮಾ. ಓಕೆ, ವೀಕ್ಷಕರೇ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಯುನೋ ಕಾರ್ಯಕ್ರಮ ನೋಡ್ತಾ ಇರೋರು, ಎಷ್ಟೊಂದು ಜನ ವಾಟ್ಸ್ಆ್ಯಪ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ವಿಲ್ ಕಂಟಿನ್ಯೂ ವಿತ್ ದ್ಯಾಟ್. ಸದ್ಯಕ್ಕೆ ಒಂದು ಚಿಕ್ಕ ವಿರಾಮ.